ಅಯ್ಯೋ ನಮ್ಗೆ ಯಾಕೆ ಬಿಡಿ, ಅಯ್ಯೋ ನಮಗೆ ಯಾಕೆ ಬಿಡಿ. ನಮಸ್ಕಾರ. ನಮ್ಗೆ ಯಾಕೆ ಬಿಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಪ್ರತಿ ದಿವಸ ನಾವು ಎಲ್ಲೋ ರೋಡಲ್ಲಿ ಹೋಗುವಾಗಲೋ, ಬಸ್ಸಲ್ಲಿ ಕೂತಾಗಲೋ, ರೈಲ್ವೆ ಸ್ಟೇಷನಲ್ಲೋ, ಬಸ್ ಸ್ಟ್ಯಾಂಡಲ್ಲೋ ಈ ಥರ ಒಂದು ಸನ್ನಿವೇಶನ ಎದುರಿಸ್ತಾನೆ ಇರ್ತೀವಿ. ಯಾವುದೋ ಏನೋ ಒಂದು ನ್ಯಾಯವಾದನ್ನ ಕೇಳಕ್ಕೆ ಹೋದರೂ ಕೂಡ ಜನ ಹೆದರ್ಕೊಂತಾರೆ. ಯಾಕೆ ಅಂತಂದರೆ, ಓ ನಾವಿದ್ರಲ್ಲಿ ಹೋಗಿ ಸಿಗಾಕೊಂಡ್ರೆ ಪೊಲೀಸ್ ಸ್ಟೇಷನ್ ಹೋಗಬೇಕಾಗತ್ತೋ, ಕೋರ್ಟ್ ಹೋಗಬೇಕಾಗತ್ತೋ, ಸುಮ್ ಸುಮ್ಮನೆ ವಾದ ಮಾಡಬೇಕಾಗತ್ತೋ, ನಮ್ಮ ಟೈಮ್ ಎಲ್ಲಿ ಹಾಳಾಗುತ್ತೋ ಅನ್ನೋ ಒಂದು ಎಲ್ರಿಗೂ ಮನೋಭಾವ. ಅದಕ್ಕೋಸ್ಕರ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ, ನಮಗೆ ಯಾಕೆ ಬಿಡಿ. ಈಗ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಬೆಳಗ್ಗೆ ಬೆಳಗ್ಗೆನೆ 7 ಗಂಟೆಯಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೆ. ಒಬ್ಬ ಪಾಪ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದ. ಹಿಂದ್ಗಡೆ ಯಾರೋ ಒಂದು ಹುಡುಗ, ಒಂದು 8-10ನೇ ಕ್ಲಾಸ್ನವ್ನ ಹುಡುಗ, ಅವನ್ನ ಸ್ಕೂಲ್ ಬಿಡಕ್ಕೆ ಹೋಗ್ತಿದ್ದ. ಆ ರೋಡಲ್ಲಿ ಟ್ರಾಫಿಕ್ ಪೊಲೀಸ್ನವ್ರು ನಿಂತ್ಕೊಂಡು ಕೇಸ್ ಆಗ್ತಾ ಇದ್ರು. ಇವನು ಹೋದವನ್ನೇ ಇವನ್ನ ಹಿಡಿದಾಕಿದ್ರು. ರೀ ಯಾಕ್ರಿ ಹೆಲ್ಮೆಟ್ ಹಾಕಿಲ್ಲ ಅಂತ. ಸರ್ ನಾನು ಹಾಕಿದ್ದೀನಲ್ಲ ಸರ್ ಅಂದ ಹುಡುಗನ್ಗೆ. ಸರ್ ಸ್ಕೂಲ್ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಏ ಅದೆಲ್ಲ ಆಗಲ್ಲ, 100 ರೂಪಾಯಿ ಫೈನ್ ಕಟ್ಟಿ ಅಂತಂದ್ರು. ಆಗ ಒಬ್ರಿಗೊಬ್ರಿಗೆ ವಾದ ಶುರುವಾಯಿತು. ಅಲ್ಲ ಸರ್, ಈ ಸ್ಕೂಲ್ ರೋಡಲ್ಲಿ ದಿನ ಎಷ್ಟು ಜನ ಬರ್ತಾರೆ? ಎಲ್ಲರೂ ಹೆಲ್ಮೆಟ್ ಹಾಕೊಂಡೆ ಬರಲ್ಲ. ಸ್ಕೂಲ್ ಬಿಡೋ ಹತ್ರದಲ್ಲಿ ಎಲ್ಲರೂ ಬರ್ತಾರೆ, ದಯವಿಟ್ಟು ನೀವು ಇದನ್ನ ಸ್ವಲ್ಪ ಕನ್ಸಿಡರ್ ಮಾಡಬೇಕು ಅಂತಂದ. ಆದರೂ ಟ್ರಾಫಿಕ್ ಪೊಲೀಸ್ ಬಿಡಲಿಲ್ಲ. ಇನ್ಸ್ಪೆಕ್ಟರ್ ಹತ್ರ ಕರ್ಕೊಂಡೋದ. ಒಬ್ರಿಗೊಬ್ರು ಘರ್ಷಣೆ ಆಗ್ತಿತ್ತು. ನಾನು ನೋಡಿದವನು ಏನಪ್ಪಾ ಇದು ಅಂತ ಹೇಳಿ ಅಲ್ಲಿ ಹೋದೆ. ವಿಷಯ ಹೀಗೆ ಅಂತ ಗೊತ್ತಾಯಿತು. ನಾನು ಮಾತಾಡಕ್ಕೆ ಶುರು ಮಾಡಿದೆ. ಅಷ್ಟರಲ್ಲಿ ನನ್ನ ಸ್ನೇಹಿತ ಹೇಳ್ದ, ನಮಗೆ ಯಾಕೆ ಬಿಡಿ